ಹತ್ತೊಂಬತ್ತು ಡಿಸೆಂಬರ್ 19ರಂದು ಮಂಗಳೂರು ಪೊಲೀಸ್ ಗೋಲಿಬಾರ್ ಬರ್ಬರಿ ಹತ್ಯೆಗೆ ಸಾಕ್ಷಿಯಾಯಿತು. ಶಾಂತಿಯುತವಾಗಿ ಎನ್ಆರ್ಸಿ ವಿರುದ್ದ ಪ್ರತಿಭಟಿಸುತ್ತಿದ್ದಂತಹ ಪ್ರತಿಭಟನಾಕಾರರ ಮೇಲೆ ಏಕಾಏಕಿ ಲಾಠಿ ಚಾರ್ಜ್ ನಡೆಸಿದ್ದಾರೆ. ಮುಸ್ಲಿಂ ಸಮುದಾಯವನ್ನು ಯುವಕರನ್ನು ಟಾರ್ಗೆಟ್ ಮಾಡಿ ಮಂಗಳೂರು ಹಲವು ಕಾಲದಲ್ಲಿ ಕ್ರೂರವಾಗಿ ವರ್ತಿಸಲಾಯಿತು. ಇದು ಯಾವುದರನ್ನು ಗುರುತಿ ಇಲ್ಲದೆ ಕೆಲಸ ಬಿಟ್ಟು ಬರುತ್ತಿದ್ದ ನೌಶೀನ್ ಹಾಗೂ ತನ್ನ ಮಕ್ಕಳನ್ನು ಮನೆಗೆ ಬಿಟ್ಟು ತನ್ನ ಮನೆಗೆ ಹೋಗುತ್ತಿದ್ದಂತಹ ಜಲೀಲ್ ಪೊಲೀಸರ ಬಂದೂಕಿಗೆ ಕೊಂದು ಹಾಕಿದರು. ಗೋಲಿಬಾರ್ ನಾವು ನ್ಯಾಯಾಂಗ ಸಿಗುವವರೆಗೂ ನೆನಪಿಸುತ್ತೇವೆ. ಮಂಗಳೂರು ಗೋಲಿಬಾರ್ ಪೊಲೀಸರು ಕಾರ್ಯಕ್ರಮವನ್ನು ನಾವು ಯಾವತ್ತು ವಿರೋಧಿಸುತ್ತಿರುತ್ತೇವೆ. ಜಲೀಲ್ ಅನ್ನುವಂತ ಇಬ್ಬರು ಸಹೋದರರನ್ನು ಗುಂಡಿಕ್ಕಿ ಕೊಲ್ಲುವ ಮೂಲಕ ನಾವು ಕೂಡ ಯುಪಿಯ ಪೊಲೀಸರಿಗಿಂತ ಭಿನ್ನವಿಲ್ಲ ಅನ್ನುವುದನ್ನ ಹರ್ಷ ಅವರ ನೇತೃತ್ವದ ಅಂದಿನ ಮಂಗಳೂರಿನ ಪೊಲೀಸರು ತೋರಿಸಿಕೊಟ್ಟರು. ಇಲ್ಲಿ ನಾವು ನೋಡಿಕೊಳ್ಬೇಕಾದಂತಹದ್ದು ಪೊಲೀಸ್ ಇಲಾಖೆ ಅನ್ನುವಂತದ್ದು ಕಾನೂನನ್ನು ರಕ್ಷಿಸಲಿಕ್ಕೆ ಮತ್ತು ಸಂವಿಧಾನವನ್ನು ಉಳಿಸಲಿಕ್ಕೆ ಅನ್ನುವಂತಹ ಧ್ಯೇಯ ಒಂದು ಘೋಷಣೆ ಇಟ್ಟುಕೊಂಡಿದ್ದರೆ ಅದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿನ ನ್ಯಾಯ ವ್ಯವಸ್ಥೆಯನ್ನು ಇಲ್ಲಿನ ಸಂವಿಧಾನವನ್ನು ಇಲ್ಲಿನ ಪ್ರತಿಭಟಿಸುವ ಹಕ್ಕನ್ನು ಎಲ್ಲವನ್ನೂ ಕೂಡ ತುಳಿದು ಹಾಕಿ ಇಲ್ಲಿನ ಫ್ಯಾಸಿಸ್ಟ್ ಸರ್ಕಾರ ಮತ್ತು ಸಂಘ ಪರಿವಾರದ ಕಚೇರಿಗಳನ್ನು ಮೆಚ್ಚಿಸುವಂತಹ ಭಾಗವಾಗಿ ಇಲ್ಲಿನ ಹರ್ಷ ಅನ್ನುವಂತಹ ಕ್ರೂರ ಪೊಲೀಸ್ ಅಧಿಕಾರಿ ಇಬ್ಬರು ಜೀವಗಳನ್ನು ಗುಂಡುಕಿಕೊಳ್ಳಿಕ್ಕೆ ನಿರ್ದೇಶವನ್ನು ಇಡ್ತಾರೆ ಎಂದಾದರೆ ಈ 2 ವರ್ಷಗಳಲ್ಲಿ ಈ ಜೀವ ಹೋದಂತಹ ಈ ಹುತಾತ್ಮರಾದಂತಹ ನೌಶೀನ್ ಮತ್ತು ಜಲೀಲ್ನ ಕುಟುಂಬಕ್ಕೆ ನ್ಯಾಯ ಕೊಡಲಿಕ್ಕೆ ಇಲ್ಲಿನ ನ್ಯಾಯ ವ್ಯವಸ್ಥೆಗೆ ಸಾಧ್ಯವಿಲ್ಲ ಎಂದಾದರೆ ಖಂಡಿತವಾಗಿಯೂ ಈ ದಿನವನ್ನ ನಾವು ಮತ್ತೆ ನೆನಪಿಸ್ತಾ ಇದ್ದೇವೆ. ಅದು ಕಾಂಕ್ರೀಟ್ ರೋಡ್ಗಳ ಬದಿಯಲ್ಲೂ ಅದು ಕಾಂಕ್ರೀಟ್ ರೋಡ್ಗಳ ನಡುವಲ್ಲೂ ಬೇಕಾಗಿ ಬಂದ್ರೆ ಈ ಮಂಗಳೂರನ್ನು ಸಂಪೂರ್ಣ ಬಂದು ಮಾಡಿಯೂ ಮುಂದಿನ ದಿನಗಳಲ್ಲಿ ಈ ಜಲೀಲ್ ಮತ್ತು ನೌಶೀನ್ನ ಧ್ವನಿಗಳನ್ನ ನಾವು ಈ ದೇಶದ ಮುಂದೆ ಇಟ್ಟಿದ್ದೇವೆ. ಇಲ್ಲಿರುವಂತಹ ಶಾಸಕಾಂಗ ಇಲ್ಲಿರುವಂತಹ ಎಲ್ಲ ಕಾನೂನು ಅಡಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ವ್ಯವಸ್ಥೆಗೆ ಸ್ಪಷ್ಟವಾದ ಸಂದೇಶವನ್ನು ನಾವು ಈ ಮೂಲಕ ನಾವು ಇಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಆ ಸಂದೇಶ ಏನಂತ ಹೇಳಿದ್ರೆ, ನೀವು ಎಷ್ಟೇ ಗೋಲಿ ಹೊಡೆದ್ರೂ ಕೂಡ, ನೀವು ಎಷ್ಟೇ ಗುಂಡಿಕ್ಕಿದ್ರು ಕೂಡ, ನೀವು ಎಷ್ಟೇ ಹಿಂಸಿಸಿದ್ರು ಕೂಡ, ನೀವು ಎಷ್ಟೇ ದೌರ್ಜನ್ಯ ಎಸಗಿದ್ರು ಕೂಡ, ನೀವು ಎಷ್ಟೇ ದಬ್ಬಾಳಿಕೆ ನಡೆಸಿದ್ರು ಕೂಡ, ನಿಮ್ಮಿಂದ ಯಾವುದೇ ಕಾರಣಕ್ಕೂ ಕೂಡ ನ್ಯಾಯದ ಪರವಾದಂತಹ ಈ ದೇಶದಲ್ಲಿ ಯಾವುದೇ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ನಾವು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ನಾವು ಅಂದಿನಿಂದ ಇವತ್ತಿನವರೆಗೂ ನಾವು ನೋಡ್ತಾ ಇದ್ದೀವಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೂ ಅಂದಿನ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪನವರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ನಂತರ 10 ಲಕ್ಷ ರೂಪಾಯಿ ಎನ್ನುವಂತಹ ಕಂಪನ್ಸೇಷನ್ ನಾವು ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಯಡಿಯೂರಪ್ಪನವರೇ, ಬಿಜೆಪಿ ಸರ್ಕಾರನವರೇ, ಅಥವಾ ಈ ಆರ್ಎಸ್ಎಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲಾ ಮಿನಿಸ್ಟರ್ಗಳೇ, ಅಥವಾ ಈ ಸರ್ಕಾರದಲ್ಲಿ ಕಾರ್ಯಾಚರಿಸುವಂತಹ ಎಲ್ಲಾ ಕಾರ್ಯಾಂಗ ವ್ಯವಸ್ಥೆಗೆ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಭಿಕ್ಷೆ ಅವಶ್ಯಕತೆ ನಮಗಿಲ್ಲ. ನಮಗೆ ನ್ಯಾಯ ಬೇಕಿದೆ. ಅದನ್ನು ಪಡೆದುಕೊಳ್ಳಿಕ್ಕೆ ಯಾವ ರೀತಿ ದಾರಿ ಕಂಡುಕೊಳ್ಬೇಕು, ಯಾವ ರೀತಿ ನಾವು ಮಾರ್ಗ ಹುಡುಕಿಕೊಳ್ಬೇಕು, ಅದು ಕೂಡ ನಮಗೆ ಗೊತ್ತಿದೆ. ಇವತ್ತಿನ ದಿನದಲ್ಲಿ ಈ ಸರ್ಕಾರ ಹುದಾತ್ಮರಾದ ನೀವುಗಳು ಇಲ್ಲ ಮನೆಯಲ್ಲ ನಿಮ್ಮ ಜಾಗವ ಮನೆಯಲ್ಲ ನಿಮ್ಮ ಜಾಗವ ಮನೆಯಲ್ಲ.
ಕ್ಯಾಂಪಸ್ ಮೆಂಟ್ ಮರೆಯಲ್ಲ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಕ್ಯಾಂಪಸ್ ಮೆಂಟ್ ಜಿಂದಾಬಾದ್, ಕ್ಯಾಂಪಸ್ ಮೆಂಟ್ ಜಿಂದಾಬಾದ್. ಡಿಸೆಂಬರ್ 19ನೇ ದಿನ.